Hi friends, welcome back to my channel. Friends, ನೀವೆಲ್ಲ ಕೇಳಿರೋ ಹಾಗೆ ಪೀನಟ್ ಬಟರ್ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ತಿಳಿಸ್ಕೊಡಕ್ ಬಂದಿದ್ದೀನಿ. ಸೊ ನೀವು ಕೇಳಿದ್ರಿ ಬೇಗನೆ ಆ ರೆಸಿಪಿ ನಿಮ್ಗಳ ಜೊತೆ ಶೇರ್ ಮಾಡಿ ಅಂತ. ಡೆಫಿನೆಟ್ ಆಗಿ ಇವತ್ತು ನೀವು ನೋಡ್ತೀರಾ ಯಾವ ರೀತಿ ಮಾಡೋದು ಅಂತ. 5 ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಈ ರೆಸಿಪಿನ. ಅಂಡ್ 3 ತಿಂಗಳು ನೀವು ಫ್ರಿಡ್ಜಲ್ಲಿ ಇಟ್ಟರು ಕೆಡೋದಿಲ್ಲ. ಮತ್ತೆ ಈ ಪೀನಟ್ ಬಟರ್ನ ಎವ್ರಿ ಡೇ ಲೈಫ್ ಸ್ಟೈಲ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ, ಸ್ಮೂತೀಸ್ ಮಾಡ್ತೀವಲ್ಲ ಅವಾಗ ಹಾಕೊಳ್ಬಹುದು, ಇಲ್ಲ ಪೀನಟ್ ಬಟರ್ ಓಟ್ಸ್ ಲಡ್ಡು ಮಾಡ್ಕೊಳ್ಬಹುದು, ಅಥವಾ ಬೇರೆ ಲಡ್ಡುಗಳು ಮಾಡ್ತೀವಲ್ಲ ಉಂಡೆಗಳು ಅದಕ್ಕೆ ಯೂಸ್ ಮಾಡ್ಕೊಳ್ಬಹುದು ಈ ಪೀನಟ್ ಬಟರ್ನ. ಅದಲ್ಲದೆ ಬ್ರೆಡ್ ಮೇಲೆ ಹಾಕೊಂಡು ತಿನ್ಬಹುದು, ಚಪಾತಿ ಚೆನ್ನಾಗಿರುತ್ತೆ. ಅಂಡ್ ಈ ಮಿಲ್ಕ್ ಶೇಕ್ ಗಳಿಗೆ ಹಾಕೋದ್ರಂತೂ ಸೂಪರ್ ಟೇಸ್ಟ್. ಬಾಳೆಹಣ್ಣು, ಹಾಲು ಮತ್ತೆ ಪೀನಟ್ ಬಟರ್ ಮೂರನ್ನು ಹಾಕೊಂಡು ಬ್ಲೆಂಡ್ ಮಾಡಿ ಕುಡಿತಾ ಇದ್ರೆ ವಾವ್. ಅದರಲ್ಲಿ ಸಮ್ಮರ್ ಟೈಮಲ್ಲಿ 1-2 ಐಸ್ ಕ್ಯೂಬ್ಸ್ ಹಾಕಿ ಅದು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೇ ಪೀನಟ್ ಬಟರ್ ಯೂಸ್ ಮಾಡ್ಕೊಳ್ಬಹುದು. ಈವನ್ ಡಯಾಬಿಟಿಕ್ಸ್ ಅವರು ಕೂಡ ಇದನ್ನ ತಿನ್ಬಹುದು, ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ಆ್ಯಂಡ್ ಈ ಪೀನಟ್ ಬಟರ್ ಅಲ್ಲಿ ವೈಟಮಿನ್ B6 ಇದೆ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಆ್ಯಂಡ್ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಹೆಲ್ತ್ಗೆ ಒಳ್ಳೇದು. ಹಾಗಿದ್ರೆ ಇದು ಹೇಗೆ ಮಾಡೋದು ಅಂತ ನೋಡೋ ಮುಂಚೆಗೆ, ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂತಂದ್ರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂತಾಗುತ್ತೆ. ಹಾಗಾಗಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಮತ್ತು ಇನ್ಯಾಕೆ ತಡ ಮಾಡೋದು, ಕಿಚನ್ಗೆ ಹೋಗಿ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪೀನಟ್ ಬಟರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ ಬಿಸಿ ಆದಮೇಲೆ 1 ಕಪ್ಪಷ್ಟು ಕಡಲೆ ಬೀಜ, ಶೇಂಗಾ ಬೀಜ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡೋದ್ರಿಂದ ಕಡಲೆ ಬೀಜ ಕ್ರಿಸ್ಪಿ ಆಗುತ್ತೆ, ಮತ್ತು ಒಳ್ಳೆ ಅರೋಮ ಬರುತ್ತೆ, ಹಾಗೆ ನಮಗೆ ಸಿಪ್ಪೆ ಬಿಡಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಜೊತೆಗೆ ಪೀನಟ್ ಬಟರ್ ಮಾಡಿದ್ಮೇಲೆ ಒಳ್ಳೆ ಟೇಸ್ಟು ಕೂಡ ಕೊಡುತ್ತೆ. ನೋಡಿ, 1-7 ನಿಮಿಷ ಆಗಿದೆ, ಈಗ ಚೆನ್ನಾಗಿ ಅದು ರೋಸ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ. ಈ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು. ದೊಡ್ಡ ಹುರಿಯಲ್ಲಿ ಇಟ್ಕೊಂಡು ಕಡಲೆ ಬೀಜ ಹುರಿಯೋದ್ರಿಂದ ಸಿಪ್ಪೆ ಕಪ್ಪಾಗುತ್ತೆ, ಬಟ್ ಕಡಲೆ ಬೀಜ ನೀಟಾಗಿ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಸಣ್ಣ ಹುರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಈಗ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು, ಆಮೇಲೆ ಸಿಪ್ಪೆ ತೆಕ್ಕೊಳ್ಳೋಕೆ ಈಸಿ ಆಗುತ್ತೆ. ಈಗ ಇದೊಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡ್ತೀನಿ. ಒಂದು ಕಿಚನ್ ಟವಲ್ ಹಾಕ್ಕೊಂಡಿದ್ದೀನಿ, ಅದರ ಮೇಲುಗಡೆ ತಣ್ಣಗಾಗಿರುವಂಥ ಕಡಲೆ ಬೀಜ ಹಾಕ್ಕೊಂಡು ಟವಲ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ರಬ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಕಡಲೆ ಬೀಜ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ, ಮನೇನು ಕೂಡ ಗಲೀಜಾಗೋದಿಲ್ಲ. ನೋಡಿ ಎಷ್ಟು ಬೇಗ ನೀಟಾಗಿ ಸಿಪ್ಪೆ ಎಲ್ಲ ರಿಮೂವ್ ಆಗಿದೆ. ಈಗ ಸಿಪ್ಪೆಯಿಂದ ಕಡಲೆ ಬೀಜನ ಯಾವ ರೀತಿ ಬೇರೆ ಮಾಡೋದು ಅಂತಂದರೆ, ಈ ಬೋಂಡ ಎಲ್ಲ ನಾವು ಫ್ರೈ ಮಾಡ್ತೀವಲ್ಲ ಅದ್ರ ಸ್ಟ್ರೈನರ್ ತೊಗೊಂಡು ಈ ರೀತಿ ಮಾಡೋದ್ರಿಂದ ಸಿಪ್ಪೆ ಎಲ್ಲ ಕೆಳಗೆ ಬರುತ್ತೆ, ನಮಗೆ ಬರೀ ಕಡಲೆ ಬೀಜ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಒಂದು ಜಾರ್ಗೆ ನಾನು ಸಿಪ್ಪೆ ಬಿಡಿಸಿಟ್ಕೊಂಡಿರೋಂಥ ಕಡಲೆ ಬೀಜ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ತೀನಿ. 2 ನಿಮಿಷದಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಕಡಲೆ ಬೀಜ ಫೈನ್ ಪೌಡರ್ ಆಗುತ್ತೆ. ಸೊ ನೋಡಿ ಈ ರೀತಿ ಆಗುತ್ತೆ, ಹಾಗೆ ಸೈಡಲ್ಲಿ ಅದು ಅಂಟ್ಕೊಳ್ತಾ ಇರುತ್ತೆ. ನಾವು ಪ್ರತಿ ಸಲನೂ ಸ್ಪೂನಲ್ಲಿ ಅದನ್ನು ರಿಮೂವ್ ಮಾಡ್ತಾ ಗ್ರೈಂಡ್ ಮಾಡ್ಕೊಳ್ಬೇಕು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಈ ರೀತಿ ಜಾರಿಗೆ ಅಂಟ್ಕೊಳ್ತಾ ಇರುತ್ತೆ, ಹಾಗೆ ಮಿಕ್ಸಿನ ಕಂಟಿನ್ಯೂಸ್ ಆಗಿ ರನ್ ಮಾಡಬಾರ್ದು. ಹೀಗೆ ಮಾಡೋದ್ರಿಂದ ಜಾರ್ ಬ್ಲೇಡ್ ಹಾಳಾಗುತ್ತೆ, ಜೊತೆಗೆ ಅದು ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ನೋಡಿ 4 ನಿಮಿಷ ಆಗಿದೆ, ಅದು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಿದೆ, ಬೆಣ್ಣೆ ರೀತಿ ನಿಮಗೆ ಕಾಣಿಸ್ತಾ ಇದೆ. ಈ ಹಂತದಲ್ಲಿ 1 ಪಿಂಚ್ ಅಷ್ಟು ನಾನು ಪಿಂಕ್ ಹಿಮಾಲಯನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವೀಟ್ಗೋಸ್ಕರ 1 ಟೇಬಲ್ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇವನ್ ನೀವು ಬ್ರೌನ್ ಶುಗರ್ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ರೆ ನೀವು ಮಾಮೂಲಿ ವೈಟ್ ಶುಗರ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಹೆಲ್ತಿ ವರ್ಷನ್ನು ಹಾಗೆ ಡಯಟಿಂಗ್ ಪರ್ಪಸ್ಗೋಸ್ಕರ ಇಲ್ಲಿ ಜೇನುತುಪ್ಪ ಯೂಸ್ ಮಾಡಿದ್ದೀನಿ. 1 ಕಪ್ ಕಡಲೆ ಬೀಜ ಮಾಡ್ತಾ ಇರೋದ್ರಿಂದ ಬೇಗ ಆಗುತ್ತೆ, ಜೊತೆಗೆ ಮಿಕ್ಸಿ ಎಷ್ಟು ವ್ಯಾಟ್ ಇದೆಯೋ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಂದು 750 ವ್ಯಾಟ್ ಇರೋದ್ರಿಂದ ಬೇಗನೆ ಆಗಿದೆ. ನೋಡಿ ಪೀನಟ್ ಬಟರ್ ರೆಡಿಯಾಗಿದೆ, ಎಷ್ಟು ತೆಳುವಿಗೆ ಸಕ್ಕ ಸ್ಮೂತ್ ಟೆಕ್ಸ್ಚರ್ ಬಂದಿದೆ. ಇವಾಗ ಇದಕ್ಕೆ ನಾನು 1 ಟೀಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಎಣ್ಣೆ ಹಾಕ್ಕೊಳ್ತೀನಿ. ಇವನ್ ನೀವು ಅಡುಗೆಗೆ ಬಳಸ್ತಿರಲ್ಲ ಅದೇ ಎಣ್ಣೆ ಹಾಕ್ಕೊಳ್ಬಹುದು, ಆದರೆ ಅದರಲ್ಲಿ ಫ್ಲೇವರ್ ಇರಬಾರ್ದಷ್ಟೇ. ಮತ್ತೆ 1 ನಿಮಿಷದಷ್ಟು ಬ್ಲೆಂಡ್ ಮಾಡಿಕೊಂಡ್ರೆ ಪೀನಟ್ ಬಟರ್ ರೆಡಿಯಾಗುತ್ತೆ, ತುಂಬ ಟೇಸ್ಟಿಯಾಗಿ ಹೈ ಪ್ರೋಟೀನ್ ಇರುವಂಥ ಪೀನಟ್ ಬಟರ್. ಜೊತೆಗೆ ನಾನು ಶುಗರ್ ಕೂಡ ಯೂಸ್ ಮಾಡಿಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಪೀನಟ್ ಬಟರ್. ಅದು 5-6 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡಿದ್ದೀರಾ. ಇನ್ಮೇಲೆ ಹೊರಗಡೆಯಿಂದ ತರೋ ಬದಲು ಹೆಲ್ತಿಯಾಗಿ ಹೈಜೆನಿಕ್ ಆಗಿ ನೀವೇ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಈ ಪೀನಟ್ ಬಟರ್ನ ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು 3 ತಿಂಗಳು ಫ್ರಿಡ್ಜಲ್ಲಿ ಇಟ್ಕೊಳ್ಬಹುದು, ಕೆಡೋದಿಲ್ಲ.
ಹಾಗೆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ರೀಮಿ ಕನ್ಸಿಸ್ಟೆನ್ಸಿ ಇದೆ, ಹಾಗೆ ಶೈನಿಂಗಾಗೂ ಕೂಡ ಇದೆ. ಪೀನಟ್ ಬಟರ್ ರೆಡಿ ಟು ಈಟ್. ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.